ನಮ್ಮ ಕರ್ತನು ಒಡೆಯನು ಆದ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 292. ದೇವರಿಗೆ ಪ್ರತಿಷ್ಠಿಸಿಕೊಂಡ ಕೆಲವರು ನೂತನ ಸೃಷ್ಟಿಗಳು ಬುದ್ಧಿವಾದಕ್ಕಾಗಿ ಮೊರೆ ಹಿಡುತ್ತಾ ಹೀಗೆ ಹೇಳುತ್ತಾರೆ, ನನ್ನ ಮುಂಚಿನ ಕ್ರೈಸ್ತ ಅನುಭವದಲ್ಲಿ ಹೆಸರಿಗೆ ಕ್ರೈಸ್ತ ಧರ್ಮಕ್ಕೆ ಸೇರಿದ ಮೇಲೆ ರಕ್ಷಣೆ ಹೊಂದಿಕೊಳ್ಳುವೆನು, ಅದಕ್ಕಿಂತ ಹೆಚ್ಚಾಗಿ ನನಗೆ ಬೇರೇನೂ ಬೇಡ. ಕ್ರಮಬದ್ಧವಾಗಿ ದೇವಾಲಯಕ್ಕೆ ಹೋಗುವುದು ಮತ್ತು ತೆರಬೇಕಾದಂತಹ ಕಾಣಿಕೆಯನ್ನು ತಪ್ಪದೇ ತೆರುವುದು ಇಷ್ಟೇ ಸಾಕು ಎಂದಷ್ಟೇ ಅರ್ಥ ಮಾಡಿಕೊಂಡಿದ್ದೆನು. ಪಾಪವನ್ನು ಸ್ವಾರ್ಥತೆಯನ್ನು ನನ್ನ ಹೃದಯದಿಂದ ಬುಡಸಮೇತವಾಗಿ ಕಿತ್ತು ಹಾಕುವುದು ಮತ್ತು ಅದಕ್ಕೆ ಬದಲಾಗಿ ಕರ್ತನ ಆತ್ಮನನ್ನು ಅದರ ಪ್ರೀತಿಯ ಭಾಗ್ಯದೊಡನೆ ಮತ್ತು ಅದರೊಂದಿಗಿನ ಎಲ್ಲ ಆಂತರಿಕ ಕೃಪೆಗಳೊಂದಿಗೆ ಹೆಚ್ಚೆಚ್ಚಾಗಿ ಪಡಕೊಳ್ಳುವ ಅಗತ್ಯತೆಯ ಬಗ್ಗೆ ನನಗೆ ಯಾವ ವಿಧವಾದ ಸೂಚನೆಯೂ ನೀಡಿರಲಾಗಿರಲಿಲ್ಲ. ನಾನು ನನ್ನ ಪತಿಗೆ ಆತನ ಉದ್ಯೋಗದಲ್ಲಿ ಈ ಲೋಕದಲ್ಲಿ ಮುಂದುವರಿಯುವ ಪ್ರಯಾಸದಲ್ಲಿ ಆತನ ಸಹಾಯ ಮಾಡಲು ಹೆಚ್ಚುವರಿ ಸಮಯವನ್ನು ಚೈತನ್ಯವನ್ನು ನೀಡಿದೆ. ಆದರೆ ಆತ್ಮನನ್ನು ಪಡಕೊಳ್ಳುವುದರ ಅರ್ಥದ ಬಗ್ಗೆ ಮತ್ತು ನಾನು ನೂತನ ಮನಸ್ಸನ್ನು ಹೊಂದಿಕೊಂಡು ಭೂಲೋಕದ ಸಂಗತಿಗಳಿಗೆ ಹೆಚ್ಚು ಶ್ರಮಿಸದೆ ಪರಲೋಕದ ಗುಣಲಕ್ಷಣಗಳಿಗೆ ಶಕ್ತಿ ಮತ್ತು ಅಭಿವೃದ್ಧಿಯ ಕೃಪೆಗಳಿಗೆ ಹೆಚ್ಚು ಹೆಚ್ಚಾಗಿ ಶ್ರಮಿಸಬೇಕೆಂಬುದರ ಬಗ್ಗೆ ನಾನು ಅಜ್ಞಾನದಲ್ಲಿ ಉಳಿದೆ. ಇಂತಹ ಸಮಯದಲ್ಲಿಯೇ ನನಗೆ ಮಕ್ಕಳು ಹುಟ್ಟಿದರು. ನಾನು ಅವರುಗಳ ಗರ್ಭ ಧರಿಸುವಾಗಲೇ ಅವರು ನನ್ನ ಈ ಗುಣಗಳನ್ನು ಬಳುವಳಿಯಾಗಿ ಪಡಕೊಂಡಿರುವರೆಂದು ನಾನು ಭಾವಿಸುತ್ತೇನೆ. ಅವರ ಜನನದ ನಂತರ ಅವರನ್ನು ಕಡೆಗಣಿಸಲಾಗಿತ್ತು ಎಂಬುವುದು ನನ್ನ ಗ್ರಹಿಕೆಗೆ ಬಂದಿದೆ ಮತ್ತು ಮಕ್ಕಳ ಯೋಗ್ಯ ತರಬೇತಿಯ ಅಗತ್ಯತೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನೂತನ ಸೃಷ್ಟಿಯಾದವರ ಸರಿಯಾದ ಕರ್ತವ್ಯಗಳೇನೆಂಬುದನ್ನು ನಾನೀಗ ಕಂಡುಕೊಂಡಿದ್ದೇನೆ. ಈಗ ನನ್ನ ಮಕ್ಕಳು ಒರಟರು, ಹಠಮಾರಿಗಳು, ಸ್ವಾರ್ಥರು, ಅವಿಧೇಯರು ಆಗಿದ್ದಾರೆ. ಅವರಲ್ಲಿ ದೇವರ ಬಗ್ಗೆ ಭಯ ಭಕ್ತಿಯ ಕೊರತೆ ಇರುವುದು ಮಾತ್ರವಲ್ಲ, ನನ್ನ ಬಗ್ಗೆಯೂ ನನ್ನ ಧಾರ್ಮಿಕ ದೃಷ್ಟಿಕೋನಗಳ ಬಗ್ಗೆಯೂ ಅವರಿಗೆ ಗೌರವವಿಲ್ಲ. ನಾನು ಅವರ ಸಂಗಡ ಏನು ಮಾಡಲಿ? ಈ ಹಿಂದೆ ಅದರ ಬಗ್ಗೆ ನನ್ನ ಕರ್ತವ್ಯದ ವಿಷಯವಾಗಿ ತೋರಿದ ಅಜ್ಞಾನದ ವಿಫಲತೆಗಾಗಿ ಕ್ರಿಸ್ತನ ಮೂಲಕ ದೇವರಲ್ಲಿ ಪಾಪಕ್ಷಮೆಯನ್ನು ಕೋರಿಕೊಳ್ಳುತ್ತೇನೆ. ನಾನು ಬಿತ್ತಿದ್ದನ್ನೇ ನಾನು ಕೊಯ್ಯಬೇಕೆಂದು ಗ್ರಹಿಕೆಯು ನನಗುಂಟಾಗಿದೆ. ನನ್ನ ಪ್ರಸ್ತುತ ಅನುಭವಗಳು ಕೇವಲ ಈ ಹಿಂದೆ ನಾನು ನನ್ನ ಕರ್ತವ್ಯಗಳ ಬಗ್ಗೆ ತೋರಿದ ಅನಾಸಕ್ತಿಯ ಪ್ರತಿಫಲವಾಗಿದೆ ಎಂಬುದು ನನಗೆ ಮನವರಿಕೆಯಾಗಿದೆ. ಆಹಾ, ನನ್ನ ಕ್ರೈಸ್ತ ತಿಳುವಳಿಕೆ ಎಲ್ಲಿಗೆ ಹೋಗಿತ್ತು? ಶಾಂತ ಮನಸ್ಸಿನ ಚೈತನ್ಯಕ್ಕೆ ನಾನೆಷ್ಟು ಬರಿದಾಗಿದ್ದೇನೆ. ನನ್ನ ದೈವಿಕ ಗುಣಲಕ್ಷಣಗಳು ಮತ್ತು ಯೋಜನೆಗಳ ಬಗ್ಗೆ ತಪ್ಪಾಗಿ ಬೋಧಿಸಿದ್ದು ಮಾತ್ರವಲ್ಲದೆ ತಂದೆ ತಾಯಿಗಳ ಹಂಗಿನ ಬಗ್ಗೆ, ಸ್ವಾಭಾವಿಕ ಕರ್ತವ್ಯಗಳ ಬಗ್ಗೆ ನನಗೆ ಕಿಂಚಿತ್ತು ಸೂಚನೆ ನೀಡದ ನನ್ನ ಧಾರ್ಮಿಕ ಶಿಕ್ಷಕರು, ಮಾರ್ಗದರ್ಶಿಗಳು ಎಲ್ಲಿ? ಅಯ್ಯೋ, ನಾನು ಅವರಿಗೆ ಸಹಾಯ ಮಾಡಲು ನನ್ನ ಹಣವನ್ನು ವ್ಯರ್ಥ ಮಾಡಿದೆ. ಅವರು ನನ್ನನ್ನು ಲೌಕಿಕವಾಗಿಯೂ ಅಥವಾ ಆತ್ಮಿಕವಾಗಿಯೂ ತೃಪ್ತಿಪಡಿಸಲಿಲ್ಲ. ಈಗ ನನ್ನ ಕರ್ತವ್ಯಗಳೇನು? ನಾನು ಯಾವ ಹಾದಿಯಲ್ಲಿ ಮುಂದುವರಿಯಬೇಕು? ನಾನು ಈ ಹಿಂದೆ ನನ್ನ ಕೊರತೆಗಳನ್ನು ಎಷ್ಟರ ಮಟ್ಟಿಗೆ ಸರಿಪಡಿಸಿಕೊಳ್ಳಬಹುದು? ಇಂತಹ ವಿಚಾರಣೆಗಳಿಗೆ ನಮ್ಮ ಉತ್ತರವೇನೆಂದರೆ, ಇದರಲ್ಲಿ ಉಳಿದ ವಿಷಯಗಳಿದ್ದಂತೆ ದೇವಜನರು ನಿರೀಕ್ಷೆ ಇಲ್ಲದವರಂತೆ ದುಃಖ ಪಡಬಾರದು. ನಾವು ಈ ಹಿಂದೆ ನಮ್ಮ ಕರ್ತವ್ಯಗಳಲ್ಲಿ ಸೋತು ಹೋದ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿರುವುದಕ್ಕಾಗಿ ಮತ್ತು ಈ ಕೊರತೆಗಳಿಗಾಗಿ ಆತನ ಕ್ಷಮೆ ಯಾಚಿಸುತ್ತಿರುವುದಕ್ಕಾಗಿ ಕರ್ತನು ಮೆಚ್ಚಿಕೊಳ್ಳುತ್ತಾನೆ. ಇನ್ನು ಮುಂದೆ ನಾವು ನಮ್ಮ ಮೇಲೆ ಆತುಕೊಂಡಿರುವವರ ಬಗ್ಗೆ ನಮಗಿರುವ ಹಂಗುಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುವಂತೆ ನಮಗೆ ಹೆಚ್ಚಾದ ನಂಬಿಕೆಯನ್ನು ವಾಗ್ದಾನ ಮಾಡುತ್ತಾನೆ. ನಾವು ನಮ್ಮ ಸ್ವೇಚ್ಛಾ ಪ್ರವೃತ್ತಿಯ ಮಕ್ಕಳ ಬಗ್ಗೆ ಸಹಿಷ್ಣುತೆಯಿಂದ ತಾಳ್ಮೆಯಿಂದ ವರ್ತಿಸಿ ಅವರ ತರಬೇತಿಯಲ್ಲಿ ತೋರಿದ ಕರ್ತವ್ಯ ಲೋಪವೆಂಬ ಪಾಪದ ದಂಡನೆಯ ಭಾಗವಾಗಿ ಪಡೆದ ಎಲ್ಲ ಅನುಭವಗಳ ಬಗ್ಗೆ ಆತನು ಸಂತೋಷಿಸುತ್ತಾನೆ. ಈ ರೀತಿಯಲ್ಲಿ ಒದಗಿದ ಪರೀಕ್ಷೆಗಳು ನಮಗೆ ಮೆರಗು ಕೊಟ್ಟು ದೇವರ ರಾಜ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸುವುದಾಗಿದೆ. ಅಂತಹ ಮಕ್ಕಳ ಬಗ್ಗೆ ಅಂತಹ ತಂದೆ ತಾಯಿಗಳ ಕರ್ತವ್ಯವು ಅವರಿಗೆ ಕರ್ತನ ಬಗ್ಗೆ ಅವರ ಜವಾಬ್ದಾರಿಗಳೇನು, ಪರಸ್ಪರವಾದ ಹಕ್ಕಿನ, ನ್ಯಾಯದ, ಪ್ರೀತಿಯ ಬಗ್ಗೆ ಇರಬೇಕಾದ ತತ್ವಗಳೇನು ಎಂಬಿತ್ಯಾದಿಯಾಗಿ ಅವರಿಗೆ ಬಾಲ್ಯಾವಸ್ಥೆಯಲ್ಲಿ ಕಲಿಸಬೇಕಾಗಿದ್ದ ಪಾಠಗಳ ಬಗ್ಗೆ ಈಗ ಕಲಿಸುವುದರ ಮೂಲಕ ಪ್ರಶ್ನಾತೀತವಾಗಿ ಪ್ರಾರಂಭವಾಗುತ್ತದೆ. ಇಂತಹ ಬೋಧನೆಗಳನ್ನು ಅವರಿಗೆ ಹೆಚ್ಚು ಪ್ರೀತಿಯಿಂದ, ಸಹಿಷ್ಣುತೆ ಮತ್ತು ಸಹನೆಯಿಂದ ನೀಡಬೇಕಾಗುತ್ತದೆ. ಇದು ತಂದೆ ತಾಯಿಗಳ ಹೃದಯಗಳಲ್ಲಿರುವ
ಹೊಂದಿರುವ ಕೃಪಾಶಕ್ತಿಯು ಮಕ್ಕಳಿಗೆ ಗಮನಾರ್ಹ ಪಾಠವಾಗಿರುತ್ತದೆ. ತಪ್ಪು ತತ್ವಗಳು ಎಷ್ಟರ ಮಟ್ಟಿಗೆ ಬೇರೂರಿದೆ ಇವೇ ಮುಂತಾದ ಮಕ್ಕಳ ಮನಸ್ಸಿನ ಮತ್ತಿತರ ಸಂಬಂಧಿತ ಸಂದರ್ಭಗಳಿಗೆ ಅನುಸಾರವಾಗಿ ಫಲಿತಾಂಶವನ್ನು ತಾಳ್ಮೆಯಿಂದ ಕಾಯಬೇಕು ಮತ್ತು ನಿರಪೇಕ್ಷರಾಗಿ ಅಗತ್ಯವೆಂದು ಕಂಡುಬರುವ ನಿರ್ಬಂಧಗಳನ್ನು ಪರಿಗಣಿಸುವಂತೆ ವಿವರಣಾತ್ಮಕವಾಗಿ ಮೃದುವಾಗಿ ವಿಧಿಸಲೇಬೇಕಾಗುತ್ತದೆ. ತಂದೆ ತಾಯಿಗಳ ಅಧಿಕಾರವನ್ನು ಸಹಾನುಭೂತಿ ಪೂರ್ವಕವಾಗಿ ಸ್ಥಾಪಿಸಬೇಕೇ ಹೊರತು ಒರಟುತನದಿಂದಲ್ಲ. ಮನೆಯಲ್ಲಿ ಅಧಿಕಾರ ಚಲಾಯಿಸುವ ಮಕ್ಕಳ ಕ್ಷಣ ಮಾತ್ರದಲ್ಲಿ ಒಳ್ಳೆಯವರು ವಿಧೇಯರೂ ಆಗಿಬಿಡುತ್ತಾರೆಂದು ನಿರೀಕ್ಷಿಸಲಾಗದು. ಮನೆಯ ವ್ಯವಸ್ಥೆ ಮತ್ತು ಆಡಳಿತದ ವಿವರಣೆಗಳ ಬಗ್ಗೆ ಮೇಲಿನಿಂದ ಜ್ಞಾನವನ್ನು ಬಯಸಬೇಕು. ಯಾಕೆಂದರೆ ಮತ್ತೊಬ್ಬರ ಕುಟುಂಬದ ಬಗ್ಗೆ ಯಾರೇ ಹೊರಗಿನವರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರುವುದಿಲ್ಲ ಮತ್ತು ಅವರ ನಿರ್ವಹಣೆಯ ಬಗ್ಗೆ ನಿರ್ದಿಷ್ಟವಾದ ಸಲಹೆಗಳನ್ನು ನೀಡಲಾರರು ಎಂಬುವಂಥದ್ದೇ.